ಇವತ್ತು ನಾವು ಬದನೆಕಾಯಿ ಮಜ್ಜಿಗೆ ಹುಳಿ ಮಂಗಳೂರು ಸ್ಟೈಲಿದ್ದು ಹೇಗೆ ಮಾಡೋದು ಅಂತ ನೋಡುವ. ಬ್ರಾಹ್ಮಿಣ್ಸ್ ಹೆಚ್ಚಾಗಿ ಮಜ್ಜಿಗೆ ಹುಳಿನ ಮಾಡ್ತಿರ್ತಾರೆ, ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಹೆಚ್ಚಿರುವ ಬದನೆಕಾಯಿ ಹೋಳು, ಸ್ವಲ್ಪ ಉಪ್ಪು ಹಾಗೂ ನೀರು ಹಾಕಿ ಬದನೆಕಾಯಿಯನ್ನು ಬೇಯಲಿಡಬೇಕು. ಕಾಯಿ ತುರಿ 2 ಕಪ್ಪು, ಹಸಿಮೆಣಸು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ರುಬ್ಬಿದ ಮಿಶ್ರಣ ರೆಡಿಯಾಗಿದೆ. ಈಗ ಅರ್ಧ ಬೆಂದಿದೆ, ಈಗ ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳೋಣ. ಹುಳಿಯಾಗಿರಬೇಕದು. ಪುನಃ ಮುಚ್ಚಿಟ್ಬಿಟ್ಟು ಬೇಯಿಸೋಣ. ನೋಡಿ ಬೆಂದಿದೆ. ಈಗ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕುದಿಯಾಕಿಡೋಣ. ಕುದಿತಾ ಇದೆ, ಗ್ಯಾಸ್ ಆಫ್ ಮಾಡಿ. ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಒಗ್ಗರಣೆಗೆ 2 ಟೀಸ್ಪೂನ್ ಕೊಬ್ಬರಿ ಎಣ್ಣೆ, ಸಾಸಿವೆ ಕಾಳು 1 ಟೀಸ್ಪೂನ್, ಮೆಂತೆ 1/2 ಟೀಸ್ಪೂನ್, ಮೆಣಸು. ಒಗ್ಗರಣೆಯನ್ನು ಹಾಕಿ ಸರ್ವ್ ಮಾಡಿ. ಬಿಸಿ ಅನ್ನದ ಜೊತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ.